ಗುಡ್ ಮಾರ್ನಿಂಗ್ ಎವ್ರಿಬಡಿ ನಾನು ಇವತ್ತು ನಿಮಗೆ ಪನ್ನೀರ್ ಬುರ್ಜಿ ಮತ್ತು ಚಪಾತಿ ರೆಸಿಪಿ ಇಟ್ಕೊಂಡು ಬಂದು ಚಪಾತಿ ಆಸ್ ಯೂಶುವಲ್ ಎಲ್ಲರೂ ಮಾಡೋ ಥರನೇ ಈ ಥರ ನಾನೊಂದು ಪನ್ನೀರಲ್ಲಿ ಉದುರುದುರಾದ ಪನ್ನೀರಲ್ಲಿ ಬುರ್ಜಿ ಮಾಡೋದು ಅದಕ್ಕೆ ಕೆಲವು ಟಿಪ್ಸ್ ಉಂಟು ಅದನ್ನು ನೀವು ಫಾಲೋ ಮಾಡಿ ಈ ಥರ ಪನ್ನೀರ್ ಬುರ್ಜಿ ಮಾಡಿ ಚಪಾತಿ ಮಾಡಿ ಇವತ್ತು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಪನ್ನೀರ್ ಬುರ್ಜಿ ಈ ಪನ್ನೀರ್ ಬುರ್ಜಿನ ಹೇಗೆ ಮಾಡೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ನೀವು ಕ್ಲೀನಾಗಿ ಕ್ಲಿಯರ್ ಆಗಿ ನೋಡಿ ನಾನು ಇವತ್ತು ಇದನ್ನು ರೆಸಿಪಿ ನಿಮಗೆ ಮಾಡಿ ತೋರಿಸ್ತೇನೆ ಒಂದು ಎರಡು ಟಿಪ್ಸ್ ಉಂಟು ಪನ್ನೀರ್ ಉದುರುದುರಾಗಲಿಕ್ಕೆ ಅಂತ ಮಾಡಬೇಕಂತ ಇದು ರುಚಿ ಚಪಾತಿ ಒಳ್ಳೆಯದಾಗ್ತದೆ ಚಪಾತಿಯನ್ನು ನಾನು ಚೂರು ಬೇರೆ ರೀತಿಯಲ್ಲಿ ಮಾಡಿದ್ದೇನೆ ಅದು ಆರ್ಡಿನರಿ ಚಪಾತಿಯು ಮಾಡ್ಬೋದು ಅಲ್ಲ ನೀವು ರೆಡಿಮೇಡ್ ಚಪಾತಿ ಮಾಡಿಯೂ ಈ ಬುರ್ಜಿಯನ್ನು ಸವಿಬೋದು ಮೇಯ್ನ್ ನಂದು ಇವತ್ತು ಇಂಟೆನ್ಷನ್ ನಿಮಗೆ ಈ ಪನ್ನೀರ್ ಬುರ್ಜಿ ತೋರಿಸೋದು ನಾನು ಇವತ್ತು ಚಪಾತಿಗೆ ಇದು ಮಾಡಿದ್ದು ನೀವು ಯಾವುದಕ್ಕೂ ಮಾಡ್ಬೋದು ಪರಾಟ ನಾನ್ ಯಾವುದಕ್ಕೂ ಈ ಪನ್ನೀರ್ ಬುರ್ಜಿ ಮಾಡಿ ತಿನ್ಬೋದು ಬನ್ನಿ ಈಗ ನಾನೀಗ ನಿಮಗೆ ಈ ಪನ್ನೀರ್ ಬುರ್ಜಿ ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ ನೋಡಿ ಕಲಿಯಿರಿ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎವ್ರಿಬಡಿ ನಾನು ಇವತ್ತೊಂದು ನಿಮಗೆ ಪನ್ನೀರ್ ಬುರ್ಜಿ ಮತ್ತೊಂದು ಚಪಾತಿ ಚಪಾತಿ ಆರ್ಡಿನರಿ ಏನು ಎಲ್ಲರೂ ಮಾಡೋ ಹಾಗೆ ಮಾಡೋದು ಚಪಾತಿ ಮಾಡೋದನ್ನು ಒಂದು ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಪನ್ನೀರ್ ತೊಗೊಂಡಿದ್ದೇನೆ 200 grams ಒಂದು ಪನ್ನೀರಿದ ಸ್ಲ್ಯಾಬ್ ಇದ್ದು ತಗೊಂಡಿದ್ದೇನೆ ಇದನ್ನೀಗ ಅದರಲ್ಲಿ ನೀರಿನ ಅಂಶ ಉಂಟು ಅದಕ್ಕೆ ನಾನೀಗ ಟಿಶ್ಯೂ ಪೇಪರ್ ಹಾಕಿ ಅದರಲ್ಲಿ ನೀರಿನ ಅಂಶವನ್ನೆಲ್ಲ ತೆಗೀತೀನಿ ಇದನ್ನು ಬುಜ್ಜಿ ಮಾಡೋದು ಪನ್ನೀರಿದ್ದು ಸೊ ಅದರಲ್ಲಿ ನೀರು ಏನು ಹಾಕಲಿಕ್ಕಿಲ್ಲ ಅದಕ್ಕೆ ಸೊ ಅದನ್ನು ನಾನು ಟಿಶ್ಯೂ ಪೇಪರ್ನ ಒದ್ದಿ ಅದನ್ನೆಲ್ಲ ನೀರಿನ ಅಂಶವನ್ನು ತೆಗೀತೀನಿ ಸ್ವಲ್ಪ ನೀರು ಉಂಟು ಎಲ್ಲ ಹೋಯ್ತು ನೋಡಿ ಈಗ ಇದನ್ನು ನಾನೀಗ ಗ್ರೇಟ್ ಮಾಡ್ತೀನಿ ಗ್ರೇಟ್ ಮಾಡಲಿಕ್ಕೆ ನಾನು ನೋಡಿ ತೋರಿಸ್ತಾ ಇದ್ದೇನೆ ದೊಡ್ಡದಿರಲ್ಲಿ ಮಾಡಿ ಸಣ್ಣದಿರಲ್ಲಿ ಗ್ರೇಟ್ ಮಾಡಬೇಡಿ ಪನ್ನೀರನ್ನು ಯಾಕಂದ್ರೆ ಅಂಟಾಗ್ತದೆ ಪನ್ನೀರ್ ಹೇಗೂ ಬೇಗ ಬೇಯುತ್ತದೆ ಅಲ್ಲ ಇದನ್ನು ಸಣ್ಣಕ್ಕೆ ಹೆಚ್ಚಬೇಕು ಅದಕ್ಕಿಂತ ಗ್ರೇಟ್ ಮಾಡೋದೇ ಬೆಸ್ಟ್ ನಿಮಗೆ ನಾನು ಇದರಲ್ಲಿ ದೊಡ್ಡ ಇದರಲ್ಲಿ ತೂಕದಲ್ಲಿ ಗ್ರೇಟ್ ಮಾಡಿ ಮಾಡ್ತೇನೆ ಮಾಡಿ ಇಡ್ತೇನೆ ಈ ಥರ ಗ್ರೇಟ್ ಮಾಡ್ತೇನೆ ದೊಡ್ಡ ತೂತಲ್ಲಿ ಗ್ರೇಟ್ ಮಾಡಿ ಈಗ ನೋಡಿ ಪನ್ನೀರ್ ನಾನು 200 grams ಗ್ರೇಟ್ ಮಾಡಿ ಇಟ್ಟಿದ್ದೇನೆ ಈಗ ನಾವು ಚಪಾತಿ ಹಿಟ್ಟು ಕಲಸುವ ಅದನ್ನು ಸ್ವಲ್ಪ ಒಂದು 15 minutes ರೆಸ್ಟಿಗೆ ಇಡಬೇಕಲ್ಲ ಚಪಾತಿ ನಾನು ಇಲ್ಲಿ 1.5 ಲೋಟ ಚಪಾತಿ ಹಿಟ್ಟು ತಗೊಂಡಿದ್ದೇನೆ ನಿಮಗೆ ನೀವು ಎಷ್ಟು ಜನ ಇದ್ದೀರಿ ನಿಮಗೆ ಎಷ್ಟು ಆಗತ್ತೆ ಅಂತ ಅಷ್ಟು ತಗೊಳ್ಳಿ ಒಂದು 1/2 ಟೇಬಲ್ಸ್ಪೂನ್ ಅಷ್ಟು ನಾನು ಅರ್ಧಕ್ಕಿಂತ ಕಡಿಮೆ ಉಪ್ಪು ಹಾಕ್ತೇವೆ ಯಾಕಂದರೆ ಪನ್ನೀರ್ ಬುರ್ಜಿಗೆಲ್ಲ ಉಪ್ಪು ಹಾಕ್ತೇವಲ್ಲ ನಾವು ಹೆಚ್ಚು ಉಪ್ಪು ಹಾಕಬೇಕಾಗಿ ಏನಿಲ್ಲ ಇದನ್ನು ನೀವು ಯಾವಾಗಲೂ ಹೇಗೆ ಕಲಿಸ್ತೀರಿ ಅದೇ ಥರ ನೀವು ಚಪಾತಿ ಹಿಟ್ಟನ್ನು ಸ್ವಲ್ಪ ಸಾಫ್ಟ್ ಡವ್ ಆಗಿ ಕಲಸಿ ನೀರಾಕಿ ಸ್ವಲ್ಪ ನೀರಾಕಿ ಸಾಫ್ಟ್ ಡವ್ ಕಲಸಿ ಚಪಾತಿ ಕಲಿಸೋದಕ್ಕೆ ನಾನು ನಿಮಗೆ ತೋರಿಸ್ಬೇಕಾಗಿಲ್ಲ ನಾನು ಜಸ್ಟ್ ಇದು ಮಾಡಿದ್ದಷ್ಟೇ ಮತ್ತು ಸಾಫ್ಟ್ ಡವ್ ಇರಲಿ ರೆಸ್ಟಿಗೊಂದು ಇದನ್ನು ನಾವೆಲ್ಲ ಬುರ್ಜಿ ಮಾಡೋವರೆಗೆ ಇದು ರೆಸ್ಟಲ್ಲಿ ಇರ್ತದೆ ಈ ಥರ ಒಳ್ಳೆಯ ರೀತಿಯಲ್ಲಿ ನಾದಿ ಚಪಾತಿ ಹಿಟ್ಟಿ ಅಂಟನ್ನು ರೆಡಿ ಮಾಡುವ ಈ ಥರ ಒಳ್ಳೆಯ ರೀತಿಯಲ್ಲಿ ಮತ್ತು ನೀವು ನಾದಬೇಕು ಯಾವಾಗ ಹಾಗೆ ನೀವು ಚಪಾತಿ ಹಿಟ್ಟು ನಾದು ಆಗುಂಟಲ್ಲ ಈ ಥರ ಒಳ್ಳೆಯ ರೀತಿಯಲ್ಲಿ ಅದನ್ನು ಸಾಫ್ಟ್ ಮಾಡಬೇಕು ಸೊ ಇದನ್ನು ನಾನೀಗಿನ್ನು ಸ್ವಲ್ಪ ಡ್ರೈ ಆಗದಾಗೆ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ನಾನು ಇದನ್ನು ರೆಸ್ಟಿಗೆ ಇಟ್ಟು ನಾವೀಗ ಎಗ್ ಇದು ಪನ್ನೀರ್ ಬುರ್ಜಿ ಮಾಡುವ ಸೊ ಸ್ವಲ್ಪ ಆಯಿಲ್ ಹಾಕ್ತೇನೆ ಇದಕ್ಕೆ ಕುಕ್ಕಿಂಗ್ ಆಯಿಲ್ ಯಾವುದು ಬೇಕಾದರೂ ಹಾಕ್ಬೋದು ಸೊ ಆಗ ಇದು ಡ್ರೈ ಆಗೋದಿಲ್ಲ ಇದನ್ನು ನಾವೀಗ ರೆಸ್ಟಿಗಿಡುವ ಈಗ ಬುರ್ಜಿ ಹತ್ತಿರ ಹೋಗುವ ಇಲ್ಲಿ ನಾನೊಂದು ಪ್ಯಾನಲ್ಲಿ 2 ಟೇಬಲ್ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದೆ ಈಗ ಇದಕ್ಕೆ ಒಂದು 1/2 ಟೇಬಲ್ಸ್ಪೂನ್ ಅಷ್ಟು ಜೀರಾ ಹಾಕ್ತೇನೆ ಇದು ಜೀರಾ ಸಿಡೀಲಿ ಗ್ಯಾಸ್ ನಿಮ್ಮಲ್ಲಿ ಉಂಟು ಈಗ ನಾನು ಜೀರಾ ಸಿಡಿಲಿಕ್ಕೆ ಅದಾ ಸ್ಟಾರ್ಟ್ ಆಗ್ತದೆ ಈಗ ಗ್ಯಾಸ್ ಹೈ ಫ್ಲೇಮಲ್ಲಿ ಮಾಡ್ತೇನೆ ಈಗ ನಾನು 2 ಎಸಳಿನಷ್ಟು ಬೇವಿನೆಲೆ ಅಂದರೆ ಕಡಿಪತ್ತ ಉಂಟಲ್ಲ ಅದನ್ನೀಗ ನಾನು ಕಟ್ ಮಾಡಿ ಹಾಕ್ತೇನೆ ಯಾಕಂದರೆ ನಾನು ಯಾವಾಗಲೂ ಹೆಚ್ಚು ಕಟ್ ಮಾಡಿ ಹಾಕ್ತೇನೆ ಸಾರಿಗೆ ಹಾಕಿದ ಕೂಡ ಅವ್ರು ಬದಿಗೆ ಇಟ್ಟು ಬಿಡ್ತಾರೆ ಇದಾದರೆ ಅದರೊಟ್ಟಿಗೆ ಎಗ್ ಬುರ್ಜಿ ಒಟ್ಟಿಗೆ ಮಿಕ್ಸ್ ಆಗಿ ಹೋಗ್ತದೆ ಇದು ಒಳ್ಳೆಯದು ಹೆಲ್ತಿಗೆ ಕೂಡ
ಕೂದಲಿಗೆ ನಾನು ಮೊನ್ನೆ ಎಣ್ಣೆ ಮಾಡುವಾಗ ನಿಮಗೆ ಹೇಳಿದ್ದೇನೆ, ಖಾಲಿ ಎಣ್ಣೆ ಹಚ್ಚಿದ್ರಲ್ಲ ತಿಂದು ಹೊಟ್ಟೆಗೂ ಹೋಗಬೇಕಿದ್ದು. ಸೊ ಇದನ್ನು ಹಾಕ್ತೇನೆ. ಇದು ಈಗ ಹಸಿ ವಾಸನೆ ಹೋಗಬೇಕು. ಕಟ್ ಮಾಡಿ ಎರಡು ದಂಡು ಹಾಕಿದ್ದೇನೆ ಎಲೆ. ಇದೀಗ ಕಾಯಿಲಿ. ಈಗ ನಾನು ಕಟ್ ಮಾಡಿದ ಒಂದು 8-10 ಎಸಳು ಬೆಳ್ಳುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೇನೆ. ಅದನ್ನು ಹಾಕ್ತೇನೆ, ಸ್ವಲ್ಪ ಫ್ಲೇವರ್ ಕೊಡಲಿ ಅದು. ಅಲ್ಲಿವರೆಗೆ ಫ್ರೈ ಮಾಡಿ, 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಹೆಚ್ಚು ಫ್ಲೇವರ್ ಕೊಡೋದು ಬೇಡ, ಪನ್ನೀರ್ ಏನು ಹೆಚ್ಚು ಮಸಾಲೆನೆಲ್ಲ ಎಳ್ಕೊಳ್ಳೋದಿಲ್ಲ, ಅದು ನಿಮಗೆ ಗೊತ್ತಿದ್ದ ವಿಷಯ. ನೋಡಿ ಕಲರ್ ಚೇಂಜ್ ಆಯಿತು, ಗ್ಯಾಸ್ ಸಿಮ್ಮಲ್ಲಿ ಇಡ್ತೇನೆ. ಈಗ ನಾನು 2 ದೊಡ್ಡ ಒಣೆಯನ್ನು ಸಣ್ಣಕ್ಕೆ ಹೆಚ್ಚಿ ತಂದಿದ್ದೇನೆ, ಅದನ್ನು ಇದಕ್ಕೆ ಹಾಕ್ತೇನೆ. 2 ದೊಡ್ಡ ಒಣೆಯನ್ನು ಸಣ್ಣಕ್ಕೆ ಮಾತ್ರ ಹೆಚ್ಚಿ ತರಬೇಕು, ಸಣ್ಣಕ್ಕೆ ಹೆಚ್ಚಬೇಕು. ಇದೆಲ್ಲ ಬುರ್ಜಿ ಅಲ್ಲ, ಇರೋದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋದವರೆಗೆ ಇದನ್ನು ಫ್ರೈ ಮಾಡುವ. ಗ್ಯಾಸ್ ಹೈ ಮಾಡ್ತೇನೆ. ಈಗ ಒಂದು ನಿಮಿಷ ಫ್ರೈ ಮಾಡುವ. ಈಗ ನಾನಿಲ್ಲಿ ಒಂದು ತುಂಡು ಶುಂಠಿ, 1 ಇಂಚಿನ ಶುಂಠಿ ಮತ್ತು 3 ಹಸಿಮೆಣಸನ್ನು ಸಣ್ಣಕ್ಕೆ ಹೆಚ್ಚಿ ತಂದಿದ್ದೇನೆ, ಅದನ್ನು ಇದಕ್ಕೆ ಹಾಕ್ತೇನೆ. 3 ಹಸಿಮೆಣಸು, 3 ಗ್ರೀನ್ ಚಿಲ್ಲಿ ಹಾಕಿದ್ದೇನೆ, 3 ಗ್ರೀನ್ ಚಿಲ್ಲಿ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿಯನ್ನು ಸಣ್ಣಕ್ಕೆ ಕಟ್ ಮಾಡಿ, 1 ಇಂಚಿ ಶುಂಠಿ ಇದನ್ನು ಹಾಕ್ತೇನೆ ಇದಕ್ಕೆ. ಸಣ್ಣಕ್ಕೆ ಯಾಕೆ ಹೆಚ್ಚಿದ್ರು ಬಾಯಿಗೆ ಸಿಕ್ಕಬಾರ್ದು ಅಂತ ಸಣ್ಣಕ್ಕೆ ಕಟ್ ಮಾಡಿದ್ದು. ಮಕ್ಕಳು ಇರೋ ತಾಯಂದಿರು ನೀವು ಗ್ರೀನ್ ಚಿಲ್ಲಿಯನ್ನು ಸ್ಕಿಪ್ ಮಾಡ್ಬೋದು, ರೆಡ್ ಚಿಲ್ಲಿ ಪೌಡ್ರು ಹಾಕ್ಬೋದು, ಬೇವಿನೇನೆ ಕೂಡ. ನನಗೆ ಇಷ್ಟ ಅಂತ ನಾನು ಹಾಕಿದ್ದು, ಅದು ಆಪ್ಷನಲ್, ನೀವು ಹಾಕೋದೇನು ಮಾಡ್ಬೋದು. ನಾನೀಗ ಇಲ್ಲಿ ಒಂದು ದೊಡ್ಡ ಕ್ಯಾಪ್ಸಿಕಮ್, ಸಣ್ಣದಾದ 2 ಕ್ಯಾಪ್ಸಿಕಮ್ ಹಾಕ್ತೇನೆ. ಇದು ಕ್ಯಾಪ್ಸಿಕಮ್ ಹಾಕಿದ ಪದಾರ್ಥ ಕೂಡ ಜಾಸ್ತಿ ಆಗ್ತದೆ, ಅದನ್ನು ಸಣ್ಣಕ್ಕೆ ಹೆಚ್ಚಿ ತಂದಿದ್ದೇನೆ. ನಾನು ದೊಡ್ಡ ಕ್ಯಾಪ್ಸಿಕಮ್ ಇತ್ತು, 1 ಹಾಕಿದ್ದೇನೆ, ಸಣ್ಣದಾದರೆ 2 ಕ್ಯಾಪ್ಸಿಕಮ್ ಹಾಕಿ. ಇದು ಪನ್ನೀರು ಸ್ವಲ್ಪ ಆಗ್ತದೆ, ಬುರ್ಜಿ ನಿಮಗೆ ಮಾಸ್ತ ಆಗಬೇಕಾದ್ರೆ ಕ್ಯಾಪ್ಸಿಕಮ್ ಹಾಕಿ ಇದನ್ನು 1 ನಿಮಿಷ ಇದು ಹಾಗೆ ಫ್ರೈ ಮಾಡಿ. ನೀರು ಏನು ಹಾಕಲಿಕ್ಕಿಲ್ಲ, ಇದನ್ನು 1 ನಿಮಿಷ ಫ್ರೈ ಮಾಡುವ. ಎಲ್ಲವನ್ನು ನೀರುಳ್ಳಿ, ನಾನು ಟೊಮೆಟೊ ಹಾಕ್ತೇನೆ 2, ಎಲ್ಲವನ್ನು ಮಾತ್ರ ಸಣ್ಣಕ್ಕೆ ಹೆಚ್ಚಿ, ಕ್ಯಾಪ್ಸಿಕಮ್ ಹಾಗೆ ಸಣ್ಣಕ್ಕೆ ಹೆಚ್ಚಬೇಕು ನೀವು. ನಾವು ಕ್ಯಾಪ್ಸಿಕಮ್ ಬೇಗ ಹಾಕಿದ್ರೆ ಅದು ಹಸಿ ವಾಸನೆ ಹೋಗ್ತದೆ, ಸ್ವಲ್ಪ ಬೆಂದಾಗೂ ಆಗ್ತದೆ. ರೆಡ್ ಬೆಲ್ ಪೆಪ್ಪರ್ ಇದ್ದರೂ ಹಾಕ್ಬೋದು, ಎಲ್ಲೋ ಬೆಲ್ ಪೆಪ್ಪರ್ ಇದ್ದರೂ ಹಾಕ್ಬೋದು ಇದಕ್ಕೆ, ಅದು ಒಳ್ಳೆ ಕಲರ್ ಕೊಡ್ತದೆ. ನಿಮ್ಮ ಹತ್ರ ಇದ್ದರೆ ಅದನ್ನು ಹಾಕಿ, ನಾನು ಹಾಕಿ ನಂದು ಇಲ್ಲ ಇತ್ತು, ಸೊ ಅದನ್ನು ಹಾಕಿ ಮಾಡ್ಬೋದು. ಈಗ ನಾನು 2 ಟೊಮೆಟೊವನ್ನು ಸಣ್ಣದಕ್ಕೆ ಹೆಚ್ಚಿ ತಂದಿದ್ದೇನೆ, ಇದನ್ನೀಗ ಟೊಮೆಟೊ ಹಾಕ್ತೇನೆ ಇದಕ್ಕೆ. ಗ್ರೀನ್ ರೆಡ್ ಒಳ್ಳೆ ಕಲರ್ ಕೊಡ್ತದೆ ನೋಡಿ. ಈಗ ಟೊಮೆಟೊ ಹಾಕಿದ ಕೂಡ ನಾನು ಯಾವಾಗಲೂ ಹಾಕೋದು ಉಪ್ಪು. ಈಗ ಉಪ್ಪು ಹಾಕ್ತೇನೆ. ಈಗ ಟೊಮೆಟೊ ಬೇಯಬೇಕಲ್ಲ, ಅದಕ್ಕೆ ಗ್ಯಾಸನ್ನು ಹೈ ಫ್ಲೇಮ್ ಮಾಡಿದೆ. ಈಗ ರುಚಿಗೆ ಉಪ್ಪು ಹಾಕ್ತೇನೆ. ಉಪ್ಪು ಹಾಕ್ತೇನೆ, ಅದು ಟೊಮೆಟೊ ಕೂಡ ಸಾಫ್ಟ್ ಆಗ್ತದೆ. ಈಗ ನಿಮಗೆ ಬಟರ್ ಇದ್ದರೆ 1 ಕ್ಯೂಬ್ ಬಟರು ಹಾಕ್ಬೋದು. ನಾನು ಒಂಚೂರು ಬಟರ್ ಹಾಕ್ತೇನೆ ಮಸಾಲೆ ಹಾಕುವತ್ತಿಗೆ. ಸ್ವಲ್ಪ ಸಾಫ್ಟ್ ಆಗಲಿ ಟೊಮೆಟೊ. ನನಗೆ ಒಂದೊಂದೇ ಮಸಾಲೆ ಹಾಕ್ತಾ ಬರ್ತೇನೆ. 1/2 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಂಡರ್ ಪೌಡರ್ ಹಾಕ್ತೇನೆ. 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಾ ಪೌಡರ್ ಹಾಕ್ತೇನೆ. ಆನಂತರ ನಾನು ಹಳದಿ ಹಾಕ್ತೇನೆ. ಗ್ಯಾಸ್ ಸಿಮ್ಮಲ್ಲಿ ಉಂಟು, ಹಳದಿ ಹಾಕ್ತೇನೆ 1/2 ಟೇಬಲ್ ಸ್ಪೂನ್.
ನಾನು ರೆಡ್ ಗ್ರೀನ್ ಚಿಲ್ಲಿ ಮೂರು ಹಾಕಿದ್ದೇನೆ ಇದು ಬ್ಯಾಡಗಿ ಮೆಣಸಿನಚಿ ಖಾರ ಇಲ್ಲ ಒಂದು ಸ್ವಲ್ಪ ಫ್ಲೇವರ್ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತೇನೆ ಅದು ನಿಮಗೆ ಬೇಕಿದ್ರೆ ಹಾಕಬಹುದು ನೀವು ಗ್ರೀನ್ ಚಿಲ್ಲಿ ಸ್ಕಿಪ್ ಮಾಡಿ ಒಂದು ಟೇಬಲ್ ಸ್ಪೂನ್ ಇದು ರೆಡ್ ಚಿಲ್ಲಿನೇ ಹಾಕಬಹುದು ಅದು ಮಾಡಬಹುದು ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ ಹಾಕ್ತೇನೆ ಮತ್ತೆ ನಾನು ಕಸೂರಿ ಮೇಥಿಯನ್ನು ಕ್ರಶ್ ಮಾಡಿ ತಂದಿದ್ದೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅದನ್ನ ಈಗ ಇದಕ್ಕೆ ಹಾಕ್ತೇನೆ ಇದನ್ನ ನಾವೆಲ್ಲ ಮಿಕ್ಸ್ ಮಾಡೋ ಗ್ಯಾಸ್ ಸಿಮ್ ಅಲ್ಲಿ ಉಂಟು ಎಲ್ಲ ಟೊಮೆಟೊ ಸಾಫ್ಟ್ ಆಯ್ತು ಇನ್ನು ಹೆಚ್ಚು ಹೊತ್ತೇನಿಲ್ಲ ನಾವು ಪನ್ನೀರ್ ಹಾಕೋದು ಈ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಲಿ ನಾನೀಗ ಒಂದು ಸ್ವಲ್ಪ ಬಟರ್ ಹಾಕ್ತೇನೆ ಒಂದು ಅಮೂಲ್ನವರ ಅನ್ಸಾಲ್ಟೆಡ್ ಬಟರ್ ಇತ್ತು ಅದನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತೇನೆ ಇಲ್ಲದ ಒಂದು ಕ್ಯೂಬ್ ಹಾಕಿ ಕ್ಯೂಬ್ಸ್ ಬರ್ತದಲ್ಲ ಕ್ಯೂಬ್ ಹಾಕ್ಬೋದು ಅದು ಒಳ್ಳೆದಾಗ್ತದೆ ಅದು ಮಸಾಲೆ ಎಲ್ಲ ಫ್ರೈ ಆಗಲಿಕ್ಕೆ ಬಟರ್ ಒಳ್ಳೆದಾಗ್ತದೆ ನೀರು ಒಂದು ಹಾಕ್ಲಿಕ್ಕಿಲ್ಲ ಈ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಬಟರ್ ಮೆಲ್ಟ್ ಆಗ್ತಾ ಬಂತು ನಾನೀಗ ಗ್ಯಾಸ್ ಅನ್ನು ಹೈ ಫ್ಲೇಮ್ ಮಾಡಿ ಪನ್ನೀರ್ ಹಾಕ್ತೇನೆ ಗ್ರೇಟ್ ಮಾಡಿದ ಪನ್ನೀರ್ ಉಂಟಲ್ಲ ಅದನ್ನೆಲ್ಲ ಹಾಕ್ತೇನೆ ಈಗ ಅದರೊಟ್ಟಿಗೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಸಣ್ಣಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಇಲ್ಲಿ ಏನು ಹಾಕ್ಲಿಕ್ಕಿಲ್ಲ ಇದನ್ನು ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡುವ ಪನ್ನೀರ್ ಮಸಾಲೊಟ್ಟಿಗೆ ಹೊಂದೋಲ್ವರೆಗೆ ನಾವೊಂದು ಲಿಡ್ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಪನ್ನೀರ್ ಬೇಯಲಿಕ್ಕೆ ಹೆಚ್ಚು ಹೊತ್ತಿಲ್ಲ ಪನ್ನೀರ್ ಬಿಸಿ ಆಗಬೇಕು ಇದು ಗ್ರೇಟ್ ಮಾಡ್ಲಿಕ್ಕೆ ಹೋಗಿ ಪನ್ನೀರ್ ಬೇಗ ಬೇಯುತ್ತದೆ ನಾನು ಯಾಕಿಲ್ಲದ್ರೆ ನಾವು ತಣ್ಣಗಿದ್ರಲ್ಲಿ ತುರಿದ್ರೆ ಇಷ್ಟೊತ್ತಿಗೆ ಉಂಟು ಪನ್ನೀರ್ ಹಾಕಿದ ಕೂಡಲೇ ಮುದ್ದೆ ಆಗ್ತದೆ ಅದು ಉದುರು ಉದುರು ಆಗೋದಿಲ್ಲ ಅದಕ್ಕಾಗಿ ನಾನು ನಿಮಗೆ ಪನ್ನೀರನ್ನು ಗ್ರೇಟ್ ದೊಡ್ಡ ಇದರಲ್ಲಿ ಹೋಲಿರುವ ಇದರಲ್ಲಿ ಗ್ರೇಟ್ ಮಾಡಿ ಗ್ರೇಟೆಡಲ್ಲಿ ದೊಡ್ಡ ಹೋಲಿರೋದ್ರಲ್ಲಿ ಗ್ರೇಟ್ ಮಾಡಿ ನಾನು ಮಾಡಿ ಹಾಳಾದ್ದಕ್ಕೆ ಮತ್ತೆ ನಾನು ಚೇಂಜ್ ಮಾಡಿದ್ದು ಸೊ ಅದಕ್ಕೆ ಹೇಳೋದು ಸೊ ಇದನ್ನು ದೊಡ್ಡ ಹೋಲಿರೋದ್ರಲ್ಲಿ ಮಾತ್ರ ಗ್ರೇಟ್ ಮಾಡಿ ಮತ್ತು ಎಲ್ಲ ಇದನ್ನು ನೀರುಳ್ಳಿ ಟೊಮೆಟೊ ಕ್ಯಾಪ್ಸಿಕನ್ ಎಲ್ಲವನ್ನು ಸಣ್ಣಕ್ಕೆ ಹೆಚ್ಚಿ ಅದು ಒಂದು ಇದೊಂದು ಟಿಪ್ಸ್ ಉಂಟು ನಿಮಗೆ ಇದೆರಡನ್ನು ಫಾಲೋ ಮಾಡಲಿ ಭಾರಿ ಒಳ್ಳೆಯದಾಗ್ತದೆ ಪನ್ನೀರ್ ಬುರ್ಜಿ ಚಪಾತಿಗೆ ನಾನಿಗೆ ಪರೋಟಕ್ಕೆ ನಾನು ಚಪಾತಿ ಮಾಡ್ತಾ ಇದ್ದೇನೆ ಅದನ್ನು ತೋರಿಸ್ತೇನೆ ನಾನು ಈಗ ನೋಡಿ ಎಲ್ಲ ಮಿಕ್ಸ್ ಆಯಿತು ನಾನು ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ ಪನ್ನೀರು ಬಿಸಿ ಆಯಿತು ನೋಡಿ ಎಲ್ಲ ನೋಡಿ ಉದುರು ಉದುರು ಆಯಿತು ನೋಡಿ ಈಗ ಇದನ್ನು ನಾವು ಲಿಡ್ ಮುಚ್ಚುವ ಪನ್ನೀರು ಬಿಸಿ ಆಯಿತು ಅದೆಲ್ಲ ತವ ಬಿಡ್ತಾ ಉಂಟು ಇಲ್ಲಿಗೆ ನಾನು ಇಲ್ಲಿಗೆ ಪನ್ನೀರ್ ಬುರ್ಜಿ ರೆಡಿ ಆಯಿತು ನಾನು ಗ್ಯಾಸ್ ಆಫ್ ಮಾಡ್ತೇನೆ ನನಗೆ ಚಪಾತಿ ಮಾಡಿ ತೋರಿಸ್ತೇನೆ ಈಗ ನಾವು ಚಪಾತಿ ಹಿಟ್ಟು ನೋಡುವ ನೋಡಿ ನನಗೆ ಮುಚ್ಚಿಟ್ಟಿದ್ದೇನಲ್ಲ ಲಿಡ್ ತೆಗೆಯುವ ಈಗ ನಾನು ಇದನ್ನು ಸ್ವಲ್ಪ ನೋಡಿ ಇಷ್ಟು ಸಾಫ್ಟ್ ಆಗಿದೆ ನೋಡಿ ನಾದ್ತೇನೆ ಈಗ ನಮಗೆ ಎಷ್ಟು ದೊಡ್ಡ ನಿಮಗೆ ಎಷ್ಟು ದೊಡ್ಡ ಚಪಾತಿ ಬೇಕೋ ಆ ಚಪಾತಿ ಲಟ್ಸೋದು ನಾನು ಪುನಃ ಚಪಾತಿ ಲಟ್ಸೋದನ್ನು ತೆಳ್ಳಗೆ ಲಟ್ಸಿನಿ ಅದನ್ನೆಲ್ಲ ತೋರಿಸ್ಲಿಕ್ಕೆ ಹೋಗೋದಿಲ್ಲ ವಿಡಿಯೋ ಉದ್ದಾಗ್ತದೆ ದೊಡ್ಡ ಬೇಕಾ ದೊಡ್ಡ ಚಪಾತಿ ಲಟ್ಸಿ ಸಂದ್ ಬೇಕಾದ್ರೆ ಸಂದ್ ಲಟ್ಸಿ ಇದು ನಾನೊಂದು ಉಂಡೆ ಮಾಡಿಡ್ತೇನೆ ಮತ್ತು ಚಪಾತಿ ಲಟ್ಸಿ ನಾನು ಕಾಯಿಸೋದನ್ನೊಂದು ಪ್ರೋಸೆಸನ್ನು ನಿಮಗೆ ನಾನು ಕಾಯಿಸೋ ಪ್ರೋಸೆಸನ್ನು ನಿಮಗೆ ತೋರಿಸ್ತೇನೆ ಈಗ ನೋಡಿ ಚಪಾತಿ ನಾನು ಲಟ್ಸ್ ತಂದೇನೆ ತೆಳುವಾಗಿ ಲಟ್ಟಿಸ್ಬೇಕು ಈ ಥರ ಕೈಯಲ್ಲಿ ಆಚೆಚೆ ಮಾಡಿ ಯಾಕೆಂದರೆ ಅದರ ಹಿಟ್ಟಿರ್ತದಲ್ಲ ಅದೆಲ್ಲ ಉದುರ್ತದೆ ಈ ಥರ ನೀವು ಒಂದು ಕೈಯಿಂದ ಒಂದು ಕೈಗೆ ಸ್ಕಿಪ್ ಮಾಡ್ತಾ ಇರಬೇಕು ಈಗ ನಾನು ತವ ಕಾದಿದೆ ಇದಕ್ಕೆ ಹಾಕ್ತೇನೆ
ಮತ್ತೆ ಏನು ಡಿಫರೆನ್ಸಸ್ ಏನಿಲ್ಲ ಒಂದೇ ಲೆಕ್ಕ ನಾನು ಈ ತರ ಒಂದು ರ್ಯಾಕ್ ಉಂಟು ನೋಡಿ ಸ್ಟೀಲ್ ರ್ಯಾಕ್ ಅದರ ಮೇಲೆ ಹಾಕಿ ಕಾಯಿಸ್ತೇನೆ ಅಷ್ಟೇ ಮತ್ತೆ ಸ್ವಲ್ಪ ಬೆಣ್ಣೆ ಆಮೇಲೆ ತುಪ್ಪ ಅಥವಾ ಬೆಣ್ಣೆ ಹಾಕ್ತೇನೆ ಸ್ವಲ್ಪ ಎರಡು ಬದಿ ಕಾಯಿಸುವ ಈಗ ನೋಡಿ ನಾನು ಇದನ್ನ ಶಿಫ್ಟ್ ಮಾಡ್ತೇನೆ ಈ ರ್ಯಾಕ್ ಅನ್ನು ಇಡ್ತೇನೆ ಇದನ್ನು ಚಪಾತಿಯನ್ನು ಇದರ ಮೇಲೆ ಹಾಕ್ತೇನೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿನಿ ನೋಡಿ ಉಬ್ಬಿ ಬರ್ತದೆ ಈ ತರ ಎರಡು ಬದಿನ ಕಾಯಿಸ್ತೀರಿ ಇದರ ಮೇಲೆ ನಾನು ತುಪ್ಪ ಹಾಕ್ತೇನೆ ಅಷ್ಟೇ ಡಿಫರೆನ್ಸ್ ಹೇಳಿದ್ ನಾನು ಇದೇ ತರ ನಾನು ಎಲ್ಲ ಚಪಾತಿಯನ್ನು ಫ್ರೈ ಮಾಡಿ ತೆಗೆಯುತ್ತೇನೆ ಅದು ನೋಡಿ ಇಲ್ಲಿ ಒಟ್ಟೆ ಆಯ್ತು ಹಾಗಾಗಿ ಇನ್ನು ಉಬ್ಬುದಿಲ್ಲ ಅದು ತೂತೈತಲ್ಲಿ ರ್ಯಾಕ್ ಇದ್ದಿದ್ದು ಸೋ ಎರಡು ಬದಿ ಈ ತರ ಕಾಯಿಸಿ ತೆಗೆಯಿರಿ ಇಲ್ಲಿಗೆ ನಮ್ಮ ಚಪಾತಿ ರೆಡಿ ಆಗ್ತದೆ ಇದಕ್ಕೆ ನಾನು ಚೂರು ತುಪ್ಪ ಸವರ್ತೇನೆ ಇದು ಡ್ರೈ ಆಗ್ತದಲ್ಲ ಅದಕ್ಕಾಗಿ ನಾನು ತುಪ್ಪ ಸವರ್ತೇನೆ ಇಲ್ಲಿಗೆ ಇನ್ನೊಂದು ಚಪಾತಿ ಮಾಡಿ ತೋರಿಸ್ತೇನೆ ನಾನು ಇನ್ನೊಂದು ಚಪಾತಿ ತಂದೆ ಅದನ್ನು ಹಾಗೆ ಈ ತರ ಎರಡು ಬದಿ ಅದದ್ದು ಹಿಟ್ಟನ್ನೆಲ್ಲ ತೆಗೆಯುತ್ತೇನೆ ಎರಡು ಸಲ ಈ ತರ ಮಾಡ್ತೇನೆ ಈ ತವ ಕಾದಿದೆ ಇದಕ್ಕೆ ಹಾಕ್ತೇನೆ ನೀವು ಇದೇ ತರ ಅಲ್ಲ ಮಾಡಬೇಕಂತ ಏನಿಲ್ಲ ನೀವು ಸಿಂಪಲ್ ಚಪಾತಿ ತವದಲ್ಲೇ ಫ್ರೈ ಮಾಡಿ ತೆಗೆದು ಚಪಾತಿ ಒಂಚೂರು ಬಟರ್ ಹಾಕ್ಯಾ ತುಪ್ಪ ಹಾಕ್ಯಾ ಈ ಬುರ್ಜಿ ಒಟ್ಟಿಗೆ ಮೇನ್ ಇದರಲ್ಲಿ ಇರೋದು ಬುರ್ಜಿ ಚಪಾತಿ ನೀವು ಹೇಗೆ ಮಾಡಿದ್ರೂ ನಡೆಯುತ್ತದೆ ನಾನು ತೋರಿಸಿದ್ದು ಇದೊಂದು ಇದೇ ತರ ಮಾಡಬೇಕಂತ ಏನು ಇಲ್ಲ ಚಪಾತಿ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಚಪಾತಿಯನ್ನು ಮಾಡಿ ಮತ್ತೆ ಆಗದವರಿಗೆ ಲಟ್ಟಿಸಲಿಕ್ಕೆ ಏನ ಪ್ರಾಬ್ಲಮ್ ಇದ್ದವರಿಗೆ ರೆಡಿ ಚಪಾತಿ ಸಿಗ್ತದೆ ಅದನ್ನು ಕಾಯಿಸಿಯೋ ಮತ್ತೆ ಈ ಬುರ್ಜಿ ಮಾಡಿ ನೋಡಿ ಈ ಬುರ್ಜಿ ಒಳ್ಳೆದಾಗ್ತದೆ ಪನ್ನೀರ್ ಬುರ್ಜಿ ಅದಕ್ಕೆ ನಾನು ಹೇಳಿದ್ದು ಮಕ್ಕಳಿಗೆ ಒಳ್ಳೆದಾಗ ನೀವು ಟಿಫಿನಿಗೂ ಕೊಡಬಹುದು ಮತ್ತೆ ಈ ತರ ಚಪಾತಿ ಮಾಡಿದ್ರೆ ಟಿಫಿನ್ಗೆ ನೀವು ಕೊಟ್ಟ ಕೂಡಲೇ ಉಂಟಲ್ಲ ಅದು ಏನು ಗಟ್ಟಿ ಆಗೋದಿಲ್ಲ ಚಪಾತಿ ನಾನು ರ್ಯಾಕ್ ಇಡ್ತೇನೆ ನಾನು ಇದಕ್ಕೆ ಹಾಕ್ತೇನೆ ನೋಡಿ ಈ ತರ ಉಪ್ತದೆ ಚಪಾತಿ ಈ ಬದಿ ಕಾಯಿಸುವ ನೋಡಿ ಇಲ್ಲಿಗೆ ಫುಲ್ಲು ಚಪಾತಿ ಕಾಯಿತು ಈ ತರ ಉಪ್ತದೆ ಇದೇ ತರ ಎಲ್ಲ ಚಪಾತಿಯನ್ನು ಮಾಡಿ ತೆಗೆಯುವುದು ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ವ್ಯೂವರ್ಸ್ಗೂ ಥ್ಯಾಂಕ್ಸ್ ಆದಷ್ಟು ನನ್ನ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಹೇಳ್ತಾ ಇರ್ತೇನೆ ಮತ್ತು ನೀವು ಈ ರೆಸಿಪಿ ಮಾಡಿ ಈ ಪನ್ನೀರ್ ಬುರ್ಜಿ ಹೇಗಾಯಿತು ಈ ಚಪಾತಿ ರೆಸಿಪಿ ಬೇಕಿದ್ರೂ ಈ ಥರ ಮಾಡಿ ನೋಡಿ ನೀವು ಇಲ್ಲದೆ ಆರ್ಡಿನರಿ ಚಪಾತಿ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಒಪಿನಿಯನ್ ಅನ್ನು ತಿಳಿಸಿ ನಾನು ಇಂದು ದಿವಸ ಬರುವಾಗ ಒಂದು ಒಳ್ಳೆ ರೆಸಿಪಿ ಒಂದು ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ ಅಲ್ಲಿವರೆಗೆ ಬಾಯ್ ಥ್ಯಾಂಕ್ ಯು